सब्सक्राइब माड़ी नन चानल ना होसा नोटिफिकेशन गागे बेल आइकॉन ना प्रेस माड़ी। नमस्कार वीक्षकरे उत्तर कर्नाटक रेडियोगे स्वागत। इवत्तिन दिन नानु सब्बक्की संडिगे माडोदु हेगे अंत हेळ्कोड्ता इदीनि। इदु मोस्ट रिक्वेस्टेड वीडियो। सुमारु ओंदु कप सब्बक्कियिंद ನಾವು 50 ರಿಂದ 60 ಸಂಡಿಗೆಗಳನ್ನು ಮಾಡ್ಕೊಳ್ಳಬಹುದು। ಅದು ಹಣ್ಣು ಸಂಡಿಗೆಗಳನ್ನು ಈ ಒಂದು ಹಪ್ಪಳದ ಸೈಜ್ ನಲ್ಲೇ ನೋಡಿ ಮಾಡ್ಕೊಳ್ಳಬಹುದು। ಅಷ್ಟು ದೊಡ್ಡ ಸೈಜ್ ಚೆನ್ನಾಗಿ ಅರಳುತ್ತೆ ಮತ್ತೆ ಅಷ್ಟೇ ಹಗುರವಾಗಿನೂ ಕೂಡ ಆಗುತ್ತೆ। ಬನ್ನಿ ಹಾಗಾದ್ರೆ ಮಾಡೋ ವಿಧಾನ ನೋಡೋಣ। ಈ ಸಬ್ಬಕ್ಕಿ ಸಂಡಿಗೆ ಮಾಡೋದಕ್ಕೆ ನಾನು ಇಲ್ಲಿ 1 ಕಪ್ ನಷ್ಟು ಸಬ್ಬಕ್ಕಿನ ತಗೊಂಡಿದ್ದೀನಿ। ಇದನ್ನ ಒಂದ ಎರಡು ಸಾರಿ ಕ್ಲೀನ್ ಆಗಿ ತೊಳೆದುಬಿಟ್ಟು ರಾತ್ರಿನೇ ನೆನೆಸಿಡಬೇಕು। ಈಗ ನೀವು ನೋಡಬಹುದು ನಾನು ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ। ಇದು ಚೆನ್ನಾಗಿ ಬೆಳಗ್ಗೆ ಹೊತ್ತಿಗೆ ಇದು ಚೆನ್ನಾಗಿ ನೆನೆದಿದೆ। ಇಷ್ಟು ನೆನೆದ್ರೆ ಸಾಕು, ಒಟ್ಟಿನಲ್ಲಿ ನೆನೆಸಿಟ್ಟಿರಬೇಕು, ಚೆನ್ನಾಗಿ ನೆನೆಯಬೇಕು। ಅದು ಇಷ್ಟಕ್ಕೆ ಚೆನ್ನಾಗಿ ನೋಡಿ ನಾವು ಇನ್ನು ಹೆಚ್ಚಿಗೆ ತಕ್ಷಣ ಇದು ಮೆತ್ತಗಾಗಬೇಕು। ಅಲ್ಲಿ ಅಷ್ಟು ನೆನೆದ್ರೆ ಸಾಕು। ಈಗ ಇದನ್ನೆಲ್ಲ ನೀರನ್ನೆಲ್ಲ ಮೇಲೆ ನೀರನ್ನ ಬಸ್ತ ಬಿಡ್ತೀನಿ। ಈಗ ನೀರು ಕೂಡ ಬಸ್ತ ಇಟ್ಕೊಂಡಿದ್ದೀನಿ ನೋಡಿ ಈ ತರ ಆಗಿದೆ। ಈಗ ನಾನು ಇಲ್ಲಿ ಒಂದು ಪಾತ್ರೆ ತಗೊಂಡಿದ್ದೀನಿ। 6 ಕಪ್ನಷ್ಟು ನೀರು ಹಾಕೊಳ್ತಾ ಇದ್ದೀನಿ। ನೀವು ಯಾವ ಕಪ್ಪಿನ ಅಳತೆಯಲ್ಲಿ ಸಬ್ಬಕ್ಕಿನ ನೀವು ತಗೊಂಡಿರ್ತೀರೋ ಅದೇ ಕಪ್ಪಿನ ಅಳತೆಯಲ್ಲಿ 6 ಕಪ್ನಷ್ಟು ನೀರು ಹಾಕಬೇಕಾಗುತ್ತೆ। ಕರೆಕ್ಟ್ ಅಳತೆಯಲ್ಲಿ ತಗೊಳ್ಳಿ, ಹೆಚ್ಚು ಕಡಿಮೆ ತಗೊಳ್ಳೋಕೆ ಹೋಗಬೇಡಿ। 6 ಇದಿಷ್ಟು ನೋಡಿ ನೀರು ಹಾಕೊಂಡಿದ್ದೀನಿ। ಈಗ ಗ್ಯಾಸ್ ಮೇಲೆ ನಾನು ನೀರನ್ನು ಇಟ್ಟಿದ್ದೀನಿ। ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕೋಣ। ಇಲ್ಲಿ ನಾನು ಅಂದಾಜು ಅಳತೆಯಲ್ಲಿ ಹಾಕ್ತಾ ಇದ್ದೀನಿ, ನೀವು ರುಚಿ ನೋಡಿಬಿಟ್ಟು ಆಮೇಲೆ ಕೂಡ ಹಾಕೊಳ್ಳೋಕೆ ಬರುತ್ತೆ। ನೋಡಿ ನೀರು ಚೆನ್ನಾಗಿ ಕುದಿತಾ ಇದೆ ಅಲ್ವಾ। ಇವಾಗ ನಾವು ಸಬ್ಬಕ್ಕಿನ ಹಾಕೊಳ್ಳೋಣ। ಸಬ್ಬಕ್ಕಿನ ಹಾಕೊಂಡು ಒಂದು ಸ್ವಲ್ಪ ಹೊತ್ತು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು। ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು। ಇದು ನೋಡೋಕೆ ತುಂಬಾ ನೀರು ನೀರು ಅನಿಸ್ತಾ ಇದೆ, ಬಟ್ ಇದು ಆರಿದ ಮೇಲೆ ಗಟ್ಟಿಯಾಗಿನೇ ಬರುತ್ತೆ। ಮತ್ತು ನಿಮಗೆ ತುಂಬಾ ಸಂಡಿಗೆಗಳು ಸಿಗ್ತವೆ 1 ಕಪ್ ಸಬ್ಬಕ್ಕಿಯಿಂದ ಸುಮಾರು 50 ರಿಂದ 60 ರವರೆಗೂ ಸಂಡಿಗೆಗಳು ಆಗ್ತವೆ। ಯಾವುದೇ ಒಂದು ಸಂಡಿಗೆ ಮಾಡ್ಲಿ ಅಥವಾ ಹಪ್ಪಳ ಮಾಡ್ಲಿ ನಾವು ಅವಾಗ ಹಿಟ್ಟನ್ನ ಅದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಬೇಕು। ಚೆನ್ನಾಗಿ ಬೆಂದ್ರನೇ ನಾವು ಮಾಡತಕ್ಕಂತ ಹಪ್ಪಳ ಆಗಬಹುದು ಅಥವಾ ಸಂಡಿಗೆ ಆಗಬಹುದು ಕರೆದಾಗ ಹಗುರವಾಗಿ ಬರ್ತವೆ। ಇಲ್ಲವಾದರೆ ಬಟ್ಟೆ ಮೇಲೆ ಆಗಲಿ ಅಥವಾ ನಾವು ಪ್ಲಾಸ್ಟಿಕ್ ಶೀಟ್ ಮೇಲೆ ಏನು ಹಾಕಿರ್ತೀವಲ್ಲ ಅಲ್ಲಿ ಅಂಟ್ಕೊಂಡು ಬಿಡ್ತವೆ, ಮತ್ತೆ ಇಲ್ಲಾಂದ್ರೆ ಮಧ್ಯ ಮಧ್ಯ ಬಿರುಕ್ ಬಿಟ್ಬಿಡ್ತವೆ, ಅವಾಗ ನಾವು ಹಪ್ಪಳ ಸಂಡಿಗೆಗಳು ಸರಿಯಾಗಿ ಬರಲ್ಲ। ಸೊ ನಾವೇನು ಮಾಡಬೇಕು, ಯಾವುದೇ ಒಂದು ಹಿಟ್ಟನಾಗಲಿ ಸರಿಯಾಗಿನ ಬೇಯಿಸ್ಕೊಳ್ಬೇಕು। ಮಿನಿಮಮ್ ಒಂದು 25 ರಿಂದ 30 ನಿಮಿಷದವರೆಗೂ ಹಿಟ್ಟನಾಗಲಿ ಬೇಯಿಸ್ಕೊಳ್ಬೇಕಾಗುತ್ತೆ। ಸಬ್ಬಕ್ಕಿನಾದರೂ ಅಷ್ಟೇ ಟೈಮ್ ತಗೊಳುತ್ತೆ ಬೇಯೋದಕ್ಕೆ, ಚೆನ್ನಾಗಿ ಹಿಟ್ಟು ಬೇಯಬೇಕು ನೋಡಿ। ಸಬ್ಬಕ್ಕಿ ಚೆನ್ನಾಗಿ ಬೆಂದಿದೆ, ಇದು ತುಂಬ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸ್ತಾ ಇದೆ ನೋಡಿ, ಪಳ ಪಳ ಅಂತ ಚೆನ್ನಾಗಿ ಕುದಿಬೇಕು ನೋಡಿ। ಇವಾಗ ಇದು ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಬೆಂದಿದೆ, ನಾನು 25 ನಿಮಿಷದವರೆಗೂ ಇದನ್ನ ಕುದಿಸ್ಕೊಂಡಿದ್ದೀನಿ, ಈಗ ಗಟ್ಟಿ ಅಂತ ಅನಿಸ್ತಾ ಇದೆ। ಇವಾಗ ನಾನು 1 ಚಮಚದಷ್ಟು ಓಂ ಕಾಳನ್ನು ಹಾಕಿ ಇದನ್ನ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ಟೋವ್ ಆಫ್ ಮಾಡ್ಕೊಳ್ತೀನಿ। ಇಷ್ಟಾದರೆ ಸಾಕು, ಸ್ವಲ್ಪ ಆರಿದ ಮೇಲೆ ನಾವು ಸಂಡಿಗೆಗಳನ್ನ ಇಡ್ಬೋದು। ಬಿಸಿಲಿ ಇದು ಬಿಸಿ ಇದ್ದರೆ ಪ್ಲಾಸ್ಟಿಕ್ ಶೀಟ್ ಮೇಲೆ ಇಡೋಕ್ಕಾಗಲ್ಲ, ಸೊ ಒಂಚೂರು ಆರಿದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ, ನಾವು ಅವಾಗ ಈಸಿಯಾಗಿ ಈ ಸಂಡಿಗೆಗಳನ್ನು ಇಡ್ಬೋದು। ಇವಾಗ ಸ್ಟೋವ್ ಆಫ್ ಮಾಡ್ತಾ ಇದ್ದೀನಿ। ಇದೇ ಥರ ನಾವು ಕಂಪ್ಲೀಟ್ ಆಗಿ ಹಾಕ್ಕೊಳ್ಳೋಣ। ಇದು ಕಂಪ್ಲೀಟ್ ಆಗಿ ಒಣಗಿದ ಮೇಲೇ ನಾನು ನಿಮಗೆ ತೋರಿಸ್ತೀನಿ ಇದು ಹೇಗಾಗಿದೆ ಅಂತ। ಈ ಥರ ಆಗುತ್ತೆ ನೋಡಿ, ಈಗ ಇವನ್ನ ಕರ್ದು ತೋರಿಸ್ತೀನಿ ನಿಮ್ಗೆ ಹೇಗಾಗಿದೆ ಅಂತ। ಈ ಸಬ್ಬಕ್ಕಿ ಸಂಡಿಗೆಗೆ ಎಣ್ಣೆ ಮಾತ್ರ ಚೆನ್ನಾಗಿ ಕಾದಿರಬೇಕು, ಎಣ್ಣೆ ಚೆನ್ನಾಗಿ ಕಾದಿದ್ರೆ ಹಪ್ಪಳ ಗರಿ ಗರಿಯಾಗಿ ಬರುತ್ತೆ ಮತ್ತೆ ಹಾಕಿದ ತಕ್ಷಣ ಅರಳುತ್ತೆ ನೋಡಿ ಈ ಥರ। ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬಂದಿದೆ ಅಂತ, ಮತ್ತೆ ತುಂಬ ಚೆನ್ನಾಗಿ
ಅರಳುತ್ತಾ ಇದ್ದವೆ ಆ ಸಂಡಿಗೆಗಳು ಈಗ ಮಾಡಿದ್ರೆ ಹಗುರವಾಗಿನೂ ಕೂಡ ಬರುತ್ತೆ ಸೋ ಇದನ್ನ ಎಣ್ಣೆ ಮಾತ್ರ ಚೆನ್ನಾಗಿ ಜೋರು ಉರಿಯಲ್ಲ ಎಣ್ಣೆ ಕಾಯ್ದಿರಬೇಕು ವರ್ಷಾನುಗಟ್ಟಲೆ ಇಟ್ಕೊಂಡು ತಿನ್ನಬಹುದಾದಂತ ಈ ಸಂಡಿಗೆ ಅವಾಗವಾಗ ಬಿಸಿಲಿಗೆ ಹಾಕಿದ್ರೆ ನಾವು 2 ರಿಂದ 3 ವರ್ಷದವರೆಗೂ ಈ ಸಂಡಿಗೆನ ಇಟ್ಕೊಂಡು ತಿನ್ನಬಹುದು ಯಾವುದೇ ಹುಳ ಕೂಡ ಹಿಡಿಯಲ್ಲ ಮತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಈ ತರ ಮಾಡಿ ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರೆಯಬೇಡಿ ನೋಡಿದ್ರಲ್ಲ ವೀಕ್ಷಕರೇ ಸಬ್ಬಕ್ಕಿ ಸಂಡಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅರಳಿದೆ ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಾಮೆಂಟ್ ನಲ್ಲಿ ತಿಳಿಸಿ ನೋಡಿ ಎಷ್ಟು ಹಗುರವಾಗಿ ಬಂದಿದೆ ಅಂತ ನೋಡಿದ್ರೇನೇ ಎಷ್ಟು ಗೊತ್ತಾಗುತ್ತೆ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಇವತ್ತು ನಾನು ಮಾಡಿರುವಂತ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಕಾಮೆಂಟ್ ಶೇರ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು।